ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಚಿಕನ್ ರೆಸಿಪಿ, ಚಿಕನ್ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುತ್ತೆ, ತುಂಬ ಟೇಸ್ಟಿ ಆಗಿರುವಂತಹ ಚಿಕನ್ ಸಾಂಬಾರ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವೀಡಿಯೋ ತುಂಬ ಬರ್ತಾವೆ. ವೀಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ತುಂಬ ಸುಲಭವಾದ ವಿಧಾನದಲ್ಲಿ ಚಿಕನ್ ಸಾಂಬಾರ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ರುಚಿಯಾಗಿ ಇರುತ್ತೆ. ರೊಟ್ಟಿ, ಚಪಾತಿ, ಅನ್ನ ಎಲ್ಲದರಲ್ಲಂತೂ ಸೂಪರಾಗಿರುತ್ತೆ. ಇಲ್ಲಿ ನಾನು ಅರ್ಧ ಕೆ ಜಿಗಿಂತ ಕಡಿಮೆ ಇರುವಂತಹ ಚಿಕನ್ನ ಸಣ್ಣ ಸೈಜಲ್ದೊಳಗೆ ಕಟ್ ಮಾಡಿಕೊಂಡು ಎರಡು ಸರ್ತಿ ನೀರು ಹಾಕ್ಕೊಂಡು ವಾಶ್ ಮಾಡಿಕೊಂಡು ಅದಕ್ಕೆ 2 ಚಮಚದಷ್ಟು ಉಪ್ಪು, 3 ಚಮಚದಷ್ಟು ಖಾರದ ಪುಡಿ, 1 ಚಮಚದಷ್ಟು ಅರಿಶಿನ ಪುಡಿ, ಹಂಗೆ ಗರಂ ಮಸಾಲ ಹಾಕ್ತಾ ಇದ್ದೀನಿ. ನಾನ್ ವೆಜ್ಗೆ ಹಾಕುವಂಥ ಗರಂ ಮಸಾಲ ಸೂರ್ಯ ಗರಂ ಮಸಾಲ ಅಂತೇಳಿ ಆ ಪ್ಯಾಕೆಟ್ ಒಳಗಿಂದು 1 ಚಮಚದಷ್ಟು ಹಾಕ್ಕೊಂಡಿದ್ದೀನಿ, ಅಂದರೆ 1 ಟೇಬಲ್ಸ್ಪೂನಷ್ಟು. ಸ್ವಲ್ಪ ಎಣ್ಣೆ ಮೇಲುಗಡೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಾವು ಸಾಂಬಾರು ಮಾಡಬೇಕಾದ್ರೆ ಮುಂಚೆನೇ ನಾವು ಈ ಥರ ಮಸಾಲನ ಎಲ್ಲ ಹಚ್ಚಿ ಇಟ್ಕೊಂಡ್ರೆ ಸಾಂಬಾರು ರುಚಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಮೊದಲೇ ಈ ಥರ ಮಸಾಲನ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಉಪ್ಪು, ಖಾರ ಎಲ್ಲನೂ ಒಮ್ಮೆಂದೇ ಹಾಕ್ಕೊಂಡಿದ್ದೀನಿ, ಸಾಂಬಾರ್ಗೆ ಬೇಕಾಗುವಷ್ಟು ಕ್ವಾಂಟಿಟಿ. ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನೆಕ್ಸ್ಟ್ ನೀವು ನೋಡಿ ಹಾಕ್ಕೊಳ್ಳಿ. ನಂತರ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು, ನಂತರ ಒಂದು ಸಣ್ಣದಾಗಿರುವಂಥ ಈರುಳ್ಳಿ ಮತ್ತು ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಂಗೆ ದೊಡ್ಡ ಸೈಜಲ್ಲಿ ಇರುವಂತಹ ಟೊಮೊಟೊ ಮತ್ತು ದೊಡ್ಡ ಸೈಜಲ್ಲಿ ಇರುವಂತಹ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ತವಾನ ಗ್ಯಾಸ್ ಮೇಲಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಂಡೆ, ಸ್ವಲ್ಪ 1 ಟೇಬಲ್ಸ್ಪೂನಷ್ಟು ಎಣ್ಣೆ, ಹಂಗೆ 1 ಈರುಳ್ಳಿ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ 1 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಂಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿನ ಸ್ವಲ್ಪ ಸಣ್ಣ ಸೈಜ್ ಒಳಗೆ ಕಟ್ ಮಾಡಿ ಇರೋದನ್ನು ಹಾಕ್ಕೊಂಡಿದ್ದೀನಿ. ಯಾವುದೇ ಥರದ ಮಸಾಲನ ಹಾಕ್ಕೊಂಡಿಲ್ಲ ಇದಕ್ಕೆ. ಇದಿಷ್ಟು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ. ಹಸೆ ತೆಂಗಿನಕಾಯಿ ಅಂದರೆ ಹಸೆ ಕೊಬ್ಬರಿಯನ್ನು ತೆರೆದಿಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಇದು 1 ತೆಂಗಿನಕಾಯಿದು ನೋಡಿ, ಇದಿಷ್ಟಾಗಿದೆ. ಇದಿಷ್ಟು ಕೆಂಪಗಾಗೋ ಥರ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮೇನ್ ಸಾಂಬಾರ್ಗೆ ನಾವು ಇದನ್ನು ಎಷ್ಟು ಚೆನ್ನಾಗಿ ಹುರಿದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಮಸಾಲ ಆಗ್ತೈತಿ, ಹಂಗೆ ರುಚಿ ಕೂಡ ಬರ್ತೈತಿ. ಅದಕ್ಕೋಸ್ಕರ ಇದನ್ನು ಮೇನ್ ಇರೋದು ಈ ಮಸಾಲನ ನಾವು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಅಂದರೆ ಈಗ ವೈಟಾಗಿ ನಮ್ಮ ಕೊಬ್ಬರಿ ಎಲ್ಲ ಕಾಣಿಸ್ತಾ ಇದೆಯಲ್ವ, ಸ್ವಲ್ಪ ಅದು ಕೆಂಪಗಾಗಬೇಕು, ಅಲ್ಲಿವರೆಗೂ ಇದನ್ನು ಹುರಿದ್ಕೊಳ್ಳಿ. ನೋಡಿ ಈ ಥರ ಆಗಿದೆ. ಇದನ್ನು ಇವಾಗ ಕೆಳಗಡೆ ಇಳಿಸ್ಬಿಟ್ಟು ಇಲ್ಲಿ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ, ಮಿಕ್ಸರ್ ಜಾರ್ದೊಳಗೆ ಹಾಕ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡಾದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಸಣ್ಣಗಾಗೋ ಥರ ರುಬ್ಕೋತಾ ಇದ್ದೀನಿ. ನೋಡಿ ಇದಿಷ್ಟ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಕ್ಲೋಸ್ ಮಾಡಿ ಇದನ್ನು ಸಣ್ಣಗಾಗಿ ರುಬ್ಕೊಳ್ತಾ ಇದ್ದೀನಿ. ತುಂಬಾ ಸಣ್ಣದಾಗಿ ಪೇಸ್ಟ್ ಗತೆ ಆಗಿರಬೇಕು, ಅಂದರೆ ಸಾಂಬಾರು ರುಚಿಯಾಗಿ ಬರ್ತೈತಿ. ನೋಡಿ ಈ ಥರ ಇದ್ದರೆ ಸಾಕು. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡೆ, ಅಂದರೆ ನಾವು ಸಾಂಬಾರ್ಗೆ ಹಾಕ್ತೀವಲ್ವ ಆ ಥರದ್ದು ಒಂದು ದೊಡ್ಡದಾಗಿರುವಂಥ ಪಾತ್ರೆ ಇಟ್ಕೊಂಡೆ. ಸ್ವಲ್ಪ 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಫ್ರೈ ಆದರೆ ಸಾಕು. ನಂತರ ಇದಕ್ಕೆ ಇಲ್ಲಿ ಮಸಾಲ ಹಚ್ಚಿಟ್ಕೊಂಡಿರುವಂಥ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಸ್ವಲ್ಪ ಪ್ಲೇಟ್ ಒಳಗೆ ಮಸಾಲ ಉಳಿದಿತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಈ ಒಗ್ಗರಣೆ ಒಳಗೆ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ರುಬ್ಬಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿದು ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ
ಪೇಸ್ಟ್ ಮಾಡಿರುವಂಥ ಮಸಾಲನ ಹಾಕ್ಕೊಂಡು ಇವಾಗ ನಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ನೀರನ್ನು ಸೇರಿಸ್ಕೋತಾ ಇದ್ದೀನಿ. ಅಂದರೆ ಜಾಸ್ತಿ ತೆಳುವಾಗಿ ಇರಬಾರ್ದು, ಹಂಗೆ ಜಾಸ್ತಿ ದಪ್ಪದಾಗಿ ಇರಬಾರ್ದು, ಅಂದರೆ ಗಟ್ಟಿ ಕೂಡ ಇರಬಾರ್ದು, ಮೀಡಿಯಮ್ದಲ್ಲಿ ಇರಬೇಕು ಅಂತ ಅಂದರೆ ಇದಕ್ಕೆ ನಾನು ಇನ್ನೊಂಚೂರಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಇದಕ್ಕೆ ಖಾರ ಉಪ್ಪು ಏನು ಹಾಕ್ಕೊಂಡಿಲ್ಲ, ಮೊದಲೇ ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಕನ್ಫ್ಯೂಸ್ ಆದರೆ ಈ ಟೈಮ್ದೊಳಗೆ ಉಪ್ಪು ಮತ್ತು ಖಾರನ ನೋಡಿ ಮತ್ತೆ ಹಾಕ್ಕೊಳ್ಳಿ. ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಉರಿ ಇಟ್ಟು ಇದನ್ನು ಕುದಿಸ್ಕೊಂಡ್ರೆ ಆಯಿತು. ಒಂದು 10-15 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿದ್ರಲ್ವ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಚಿಕನ್ ಸಾಂಬಾರನ್ನ ಒಂದು ಸರ್ತಿ ಇದನ್ನು ಟ್ರೈ ಮಾಡಿ, ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ. ರೊಟ್ಟಿ ಚಪಾತಿ ಅನ್ನ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದುತ್ತೆ. ಅದರಲ್ಲಿ ರಾಗಿ ಮುದ್ದೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿಯಲ್ಲಂತೂ ಕಟಕ್ ರೊಟ್ಟಿ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿರುವಂಥ ಚಿಕನ್ ಸಾಂಬಾರು ನಿಮ್ಮೆಲ್ಲರಿಗೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದ್ಸರ್ತಿ ಇದನ್ನು ಟ್ರೈ ಮಾಡಿ. ಇವಾಗ ಇದಿಷ್ಟ ಆಯಿತು. ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ. ಹಾಕ್ಕೊಂಡಾದಮೇಲೆ ಇವಾಗ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು. ನೀವು ಒಂದ್ಸರ್ತಿ ಚಿಕನ್ ಸಾಂಬಾರನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್, ಬಾಯ್.